ಸುಖ ಪಡುವಂತೆ ಲಕ್ಷ್ಮೀ ಲೋಲ ಭಕ್ತರು ಮಾಡುತ್ತಿರುವ ಸಂಸ್ತುತಿಗೆ ಹಿಗ್ಗುವನು ತಾನ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯ ದೀಪಾಲುಂಡು ಕುರುಬನ ಮಾನವನೇ ಕೊಂಡ. ಹಿಂದೆ ಜನನೆಯನ್ನು ಕಾಣದೇಹ ಬಾಲಕ ಅಂತ ತಾಯಿ ಇದ್ದದ್ದು ಗೊತ್ತಿಲ್ಲದೆ ಒಳಕತ್ತಲಲ್ಲಿ ತಾಯಿ ಕೂತಿದ್ದಾರೆ, ಹೊರಗೆ ಮಗು ಕೂತಿದೆ, ಆ ಮಗು ತಾಯಿ ಉಸ್ತಾಳ್ತಾ ಇದೆ ಅನ್ನೋದನ್ನು ಹೇಳಿದ್ರು. ಅದೇ ರೀತಿ ತಾಯಿ ಮಗುವಿನ ಸಂಬಂಧವನ್ನೇ ಭಗವಂತರು ಇನ್ನೊಂದು ಹೇಳ್ತಾರೆ. ಇದರಲ್ಲಿ ಮಗು ತಾಯಿಯ ಬಗ್ಗೆ ಮಗುವಿನ ರಿಯಾಕ್ಷನ್ ಆ ಬಗ್ಗೆ ಹೇಳಿದ್ರು. ತಾಯಿ ಇದ್ದಾಳೆ ಅಂತ ಗೊತ್ತಿಲ್ಲ, ಅದನ್ನು ತಾಯಿ ಬೇಕು ಅಂತ ಮಗು ಹೇಳ್ತಾ ಇದೆ. ಈಗ ಮಗುವನ್ನು ನೋಡಿ ತಾಯಿ ಹೇಗೆ ಸಂತೋಷ ಪಡ್ತಾಳೆ, ಹಾಗೆ ಭಗವಂತ ಬಾಲಕನ ಕಲಭಾಷೆ ಜನನೆಯು ಕೇಳಿ ಸುಖ ಪಡುವಂತೆ. ಕಲಭಾಷೆ ಅಂತಂದ್ರೆ ನಾವು ಏನು ಬಿಡುವುದನ್ನ ಮಕ್ಕಳು ಆಡತಕ್ಕಂತಹ ಮದ್ದು ಮದ್ದು ಭಾಷೆ, ಪೂರ್ಣ ಸರಿಯಾಗಿ ತೊದಲು ಅಂತ ಅನ್ನುವುದು ತೊದಲು ನುಡಿ ಅಂತ ಹೇಳಬಹುದು. ಮದ್ದು ಮದ್ದಾಗಿ ಮಾತಾಡ್ತಾವಲ್ಲ, ಅವ್ರು ಸರಿಯಾಗಿ ಹೇಳಿ ಬರುವುದಿಲ್ಲ ಅವರಿಗೆ ಉಚ್ಚಾರ ಮಾಡಲಿಕ್ಕೆ ತೊದಲುತ್ತವೆ. ತೊದಲು ನುಡಿ ಎನ್ನುವುದು ದೊಡ್ಡವರಲ್ಲೂ ಇದೆ, ಮಕ್ಕಳ ಮಾತ್ರ ತೊದಲು ನುಡಿ ಇಲ್ಲ. ಅದನ್ನ ಮಕ್ಕಳ ನುಡಿಯನ್ನ ತೊದಲು ನುಡಿ ಅಂತ ಹೇಳಿದ್ರೆ ಪೂರ್ತಿ ಸಮರ್ಪಕಾಲ ಭಾಷೆ ಅಂತಂದ್ರೆ ತೊದಲು ನುಡಿ ದೊಡ್ಡವರು ತೊದಲು ಮಕ್ಕಳ ತೊದಲು ನುಡಿಗೆ ಕಾಲ ಭಾಷೆ ಅನ್ನೋದು. ಅದಕ್ಕೆ ನಾನು ಮದ್ದು ಅಂತ ಹೇಳಿದ್ರು ಮದ್ದು 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 ಮದ್ದಾಗಿ ಮಾತಾಡೋದು ಅಂತ ಹೇಳಿದ್ರು. ಮಕ್ಕಳು ಮದ್ದು ಮದ್ದಾಗಿ ಮದ್ದು ಮದ್ದಾಗಿ ಅಂದ್ರೆ ಮದ್ದು ಮದ್ದಾಗಿ ಮಾತಾಡೋದು, ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಮಾಡದೇ ಇದ್ರು ತಾಯಿಗೆ ಅದು ಮದ್ದು ಮದ್ದಾಗಿ ಕಾಣ. ಬಾಲಕನ ಕಲ ಭಾಷೆ ಜನನೆಯು ಕೇಳಿ ಸುಖ ಪಡುವಂತೆ, ಇದು ಬಹಳ ಮುಖ್ಯವಾಗ್ತದೆ ನಮ್ಗೆ. ಯಾಕೆಂದ್ರೆ ನಾವು ಭಗವಂತನ ಸ್ತೋತ್ರ ಮಾಡುವುದನ್ನೆಲ್ಲ ತಪ್ಪೇ ಮಾಡ್ತಾ ಇರುತ್ತೆ. ಅದರಿಂದ ಅದು ಕಡೆಗೆ ಒಂದು ನಾಮತ್ರ ಜಪ ಮಹಂತ್ರ ವಿಷಯ ಅಂತ ಹೇಳ್ತೇವೆ, ಹೇಳಿದಾಗ ಮಂತ್ರಗಳು ತಪ್ಪಾದಕ್ಕಿಂತ ನಾಮತ್ರ ಅದನ್ನು ತಪ್ಪಾಗಿ ಹೇಳ್ತಿರ್ತೇವೆ, ನಾಮತ್ರ ಜಪಕ್ಕೂ ತಪ್ಪೇ ಹೇಳಿದೆ. ಹಾಗಾದ್ರೆ ಏನು ಕ್ಷಮೆ? ಕ್ಷಮೆ ಏನು ಅಂದ್ರೆ ನಾವು ತಪ್ಪು ಹೇಳುವುದನ್ನು ಕ್ಷಮಿಸುವಂತಹ ಅಪಾರ ಕರುಣಾವಲಂಬನೆ ದೊಡ್ಡ ಒಂದು ಲಾಭ ನಮಗೆ. ತಪ್ಪು ಹೇಳಿದ್ರೆ ದೇವರಿಗೆ ಸಿಟ್ಟು ಬರೋಲ್ಲ, ಯಾಕೆಂದ್ರೆ ಮಗು ತಪ್ಪು ಹೇಳಿದ್ರೆ ತಾಯಿ ಸಿಟ್ಟು ಬರುತ್ತೆ. ಹಾಗೆ ನಾವು ತಪ್ಪು ಹೇಳಿದೆ ಮತ್ತೆ ದೇವರು ತಪ್ಪು ಹೇಳಬೇಕು, ತಪ್ಪು ಹೇಳುವುದೇ ನಮ್ಮ ಹಕ್ಕು, ಕ್ಷಮಿಸುವುದು ಅವರ ಕೆಲಸ, ಮಾಡೋದು ನಮ್ಮ ಕೆಲಸ ಅಂತ. ತಪ್ಪು ಮಕ್ಕಳು ತಪ್ಪಿದಾಗ ತಪ್ಪು ಮಾತನ್ನ ಆಡ್ತಾ ಆಡ್ತಾ ಸರಿ ಮಾತನ್ನು ಕಲಿಬೇಕಲ್ಲ ಮಕ್ಕಳು. ತಪ್ಪು ಮಾತಾಡಬಾರ್ದು ಸರಿ ಮಾತಾಡುವ ಸಾಧ್ಯವೇ ಇಲ್ಲ, ಜಾರಿ ಬೀಳಬಾರ್ದು ಅಂತ ತಡೆಯುವ ಸಾಧ್ಯವೇ ಇಲ್ಲ. ಒಂದೆರಡು ಸರ್ತಿ ಮುಳುಗಿ ನೀರು ಕುಡಿಯದೆ ಅಂದ್ರೆ ಈಗಲೇ ಸಾಧ್ಯವೇ ಇಲ್ಲ. ಅದರಿಂದ ಮೊದಲು ಮುಳುಗಿ ನೀರು ಕುಡಿಯೋದು ಸರಿಯಾಗಿ ಈಗಲಿಕ್ಕೆ ಒಂದು ಪ್ರಿಪರೇಷನ್, ನಡೆಯುವಾಗ ಜಾರಿ ಬೀಳೋದು ಸರಿಯಾಗಿ ನಡೆಯಲಿಕ್ಕೆ ಒಂದು ಪ್ರಿಪರೇಷನ್, ತೊದಲು ತಪ್ಪು ತಪ್ಪು ಮುದ್ದು ಮದ್ದಾಗಿ ಮುದ್ದು ಮದ್ದಾಗಿ ಮಾತಾಡುವುದು ಅದು ಸರಿಯಾಗಿ ಮಾತಾಡಲಿಕ್ಕೆ ಪೂರ್ವ ಸಿದ್ಧತೆ. ಅದರಿಂದ ಪೂರ್ವ ಸಿದ್ಧತೆ ನನ್ನ ತಾಯಿ ನನ್ನ ಮಗು ಈಗ ತಪ್ಪು ತಪ್ಪು ಮಾತಾಡುತ್ತೆ ಎಂಟು ಅಂತ ಹೇಳಿ ಬರೋದು ಎಂಟು ಅಂತ ಹೇಳುತ್ತೆ ಅದು ಕರೆಕ್ಟ್. ಅದು ತಮಿಳಿನಲ್ಲಿ ಹಾಗೆ ಕನ್ನಡದಲ್ಲಿ ಎಂಟು ತಮಿಳಲ್ಲಿ ಎಟ್ಟೆ ಅದರಿಂದ ಎಷ್ಟೊಂದು ತಮಿಳಲ್ಲಿ ಮಾತಾಡುತ್ತೆ ಇನ್ನೆಷ್ಟು ಕನ್ನಡದಲ್ಲಿ ಮಾತಾಡುತ್ತೆ ಅಂತ ಸಂತೋಷ ಪಡ್ತೇನೆ ತಾಯಿ, ನನ್ನ ಮಗು ತಮಿಳು ಬರುತ್ತೀರಿ ಕನ್ನಡ ಬಂದ್ರೆ ಸೇ ಏನು ಅಂತ ಹೀಗೆ ಏನ್ ತಪ್ಪು ಹೇಳಿದ್ರು ಅದು ಗೊತ್ತೆ ಸ್ಟಿಫಿಕೇಷನ್ ಮಾಡಿಕೊಂಡು ಯಾವಾಗ ಹೇಳುತ್ತಾನೆ ಅದಕ್ಕೆ ಎಂಟು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ ಭಗವಂತನ. ಅದಕ್ಕೆ ನಾವು ಕ್ರಿಯೆಯಿಂದ ನೋಡುವುದಲ್ಲ ಭಾವವನ್ನು ನೋಡುವುದು ಅಂತ ಹೇಳಿ ಎಟ್ಟು ಅಂತನ್ನುವ ಕ್ರಿಯೆ ತಪ್ಪು, ಆದ್ರೆ ಅದರ ಹಿಂದೆ ಎಟ್ಟು ಅನ್ನೋದನ್ನು ಹೇಳಬೇಕು ಭಾವ ಅಂತ ಸ್ಥಿತಿ ಅಲಕಡೆ ಎಂಟು ಅಂತ ಹೇಳಬೇಕು ಅನ್ನೋ ಪ್ರಯತ್ನ ಇದೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅರೆ ಇಲ್ಲ ಆಗ್ತಾ ಇಲ್ಲ ಹೇಳಿಸುವ ಭಗವಂತನಿಗೆ ಕಾಣುವುದು ಏನಂದ್ರೆ ಎಂಟು ಅಂತ ಹೇಳಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಭಗವಂತನಿಗೆ ಕಾಣುವುದು. ಹೇಳಲಿಕ್ಕೆ ಆಗ್ತಾ ಇಲ್ಲ ದೌರ್ಬಲ್ಯವನ್ನು ಕ್ಷಮಿಸಬೇಕು, ದೌರ್ಬಲ್ಯ ಅಪರಾಧ ಅಲ್ಲ. ಹಾಗಾಗಿ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ, ನಾವು ಏನೇನೋ ತಪ್ಪು ಹೇಳ್ತೇವೆ, ನಾವು ಹೇಳತಕ್ಕಂತಹ ತಪ್ಪು ಮಾತುಗಳನ್ನ ಭಗವಂತ ಕೇಳಿ ಸಂತೋಷ ಪಡ್ತಾನೆ. ಅಂದ್ರೆ ಸರಿಯಾದ್ದನ್ನ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅಂತ ಸಂತೋಷ, ಅವನಿಗೆ ಸರಿಯಾದ್ದನ್ನು ತಿಳ್ಕೋಬೇಕು ಅನ್ನೋ ಪ್ರಯತ್ನ ಇದೆ, ಇಂಟೆನ್ಷನ್ ಈಸ್ ಗುಡ್, ಅದು ಮುಖ್ಯ. ಅವನ ಭಾವಶುದ್ಧಿ ಇದೆ, ಹೇಳಲಿಕ್ಕೆ ಆಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾನೆ. ತಪ್ಪು ಹೇಳಬೇಕು ಅಂತ ಉದ್ದೇಶ ಅಂತ ಹೇಳಿದ್ದಲ್ಲ, ತಪ್ಪು ಹೇಳೋದು ಶಿಕ್ಷಾ
ಯಾಕೆಂದ್ರೆ
ಹೇಳಿದರೆ
ಮಂದಿಗಳಲ್ಲೇ ನಮ್ದೆಲ್ಲ ಆಗದ ಖಾತೆ ನಿಮ್ಮ ಪೈಕಿಯಲ್ಲೇ ನನ್ನ ಮಗಳಲ್ಲಿ ಮಗ ಮದುವೆ ಮಾಡಿಲ್ಲ ನಾವು ಬೀಗರಲ್ಲೇ ಅಂತ ತಿಳಿಯೋದು. ನನ್ನ ಮಗಳು ಲಕ್ಷಣ ಏನು ನಿನ್ನ ಮಗ ಸಾಂಬ ಮದುವೆ ಮಾಡಿಕೊಂಡಿದ್ದಾನೆ ನಾವು ಬೀಗರಲ್ಲೇ ನಮ್ಮನೆಯಲ್ಲಿ ಹಾಕಿರೋದಲ್ಲ ಅದೇ ಬೀಗರ ಮನೆಯಲ್ಲೇ ಇರಬೇಕು. ಎಷ್ಟೋ ಸಲ ಬೀಗರ ಮನೆ ಹೋಗುವಾಗ ಬೀಗ ಹಾಕಿರುತ್ತೆ ಬೀಗರ ಹೊಡೆದವ್ರ ಮನೆ ಬೀಗ ತೆರೆದಿರುತ್ತೆ ಬರ್ತಾರೆ ಅಂತ ಗೊತ್ತಾದ ಬೀಗ ಹಾಕೋರು ಬೀಗರ ಇರುತ್ತೆ. ಅದರಿಂದ ಬೀಗರ ಮನೆಯಲ್ಲೇ ಇರಬೇಕು ಅಂತೇನೋ ಬೀಗರ ಅಲ್ಲದವರು ಸಂತೋಷ ಇದ್ದಾಗ ಬೀಗರು ಮುಖ ಬೀಗಿ ಕೊಟ್ಟು ಕರೆಯುವುದಕ್ಕಿಂತ ಬೀಗರ ಅಲ್ಲದವರು ಸಂತೋಷದಲ್ಲಿ ಯಾಕೆ ಹೋಗಬಾರದು. ಅದರಿಂದ ನೀನು ಬೀಗ ಇರ್ಬೋದಯ್ಯ ನಾ ಬರೋ ನನ್ನ ಮನೆಗೆ, ಯಾಕೆಂದ್ರೆ ಈಗ ನಿನ್ನ ಬೀಗರ ಮನೆಗೆ ಬಂದದ್ದಲ್ಲ ನಾನು ನಾನು ಒಬ್ಬ ಅಂಬಾಸಿಡರ್ ಆಗಿ ಬಂದವ ರಾಜದೂತರಾಗಿ ಬಂದವ. ಅದರಿಂದ ಆ ದೌತ್ಯದಲ್ಲಿ ನೀನು ಒಂದು ಪಾರ್ಟಿ ಅದು ನಿನ್ನ ಮನೆಯಲ್ಲಿ ಇಟ್ಕೊಂಡು ನಿನ್ನ ಇನ್ಫ್ಲೂಯೆನ್ಸ್ ಒಳಗಾಗುವುದು ಹೇಗೆ ನನ್ನ ತಮ್ಮ ಮನೆಗೆ. ಆಗ ಬಂದದ್ದು ಭೀಷ್ಮಜನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ನಮ್ಮ ಮನೆಗೆ ಬರಲಿ ನನ್ನ ಮನೆಗೆ ಬರಲಿ ಅಂದರೆ ಬಂದವರ ಅವಹೇಳನವ ತಾಳನು ಅನ್ನುವುದನ್ನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಮನೆಗೂ ಹೋಗಲಿಲ್ಲ. ಯಾಕೆ ತನಗೆ ಅತ್ಯಂತ ತನ್ನ ಅತ್ಯಂತ ಪರಮ ಭಕ್ತರಾಗಿರ್ತಕ್ಕಂತಹ ಭರತಿಗೆ ಅವಹೇಳನ ಮಾಡಿದರು ಭೀಷ್ಮದ್ರೋಣ ಸಭೆಯಲ್ಲಿ ಅವರ ಮನೆ ಹೋಗಿ ಅವರು ಮತ್ತೆ ಭಕ್ತರೇ ಮಹಾಭಕ್ತರು ಆದರೆ ಪರಮ ಭಕ್ತರಾಗಿರ್ತಕ್ಕಂತಹ ಪರಶುಭ್ರತ್ರ ಇದರಲ್ಲಿ ಸೇರಿರತಕ್ಕಂತಹ ಭಾರತೀ ದೇವಿಗೆ ಅನ್ಯಾಯ ಮಾಡಿದರು. ಆದ್ರಿಂದ ಭೀಷ್ಮದ್ರೋಣರ ಮನೆಗೂ ಹೋಗಲಿಲ್ಲ. ಆ ಸಮಯದಲ್ಲಿ ಏಕದಂತ ಹಿ ಗುರವ ಎಂದು ಕೃಷ್ಣ ಸಮಾಂಗತ ಗುರುವಂಶದ ನಾಶಕ್ಕೆ ಇದನ್ನಾತಿ ದ್ರೌಪದಿಯನ್ನ ಸಭೆಗೆ ಎಳೆದು ತಂದಿರಿ ಈ ವಂಶದ ನಾಶಕ್ಕೆ ನಂದಿ ಹಾಡಿದಿರಿ ಅಂತ ಕೂಗಿ ಕೂಗಿ ಪ್ರತಿಭಟನೆ ಮಾಡಿದವ ಬಿದರ ಒಬ್ಬನೇ. ಅಷ್ಟೇ ಅಲ್ಲ ಒಂದು ಒಂದು ಮಾತು ಇವರೆಲ್ಲ ಬಾಯಿ ಮುಚ್ಚಿ ಕೂತ್ಕೊಳ್ತ ಬಾಯಿ ಮುಚ್ಚಿ ಕೂತಾಗ ಒಂದೊಂದು ಮಾತು ಹೇಳ್ತಾರೆ ಏನಂದ್ರೆ ಯಹ ಯೋ ಹಿ ಪ್ರಶ್ನ ಅಭಿಪ್ರೂಯಾತ್ ಧರ್ಮದರ್ಶಿ ಸಭಾಂಗತಃ ಅದೃತೆ ಯಾ ಫಲಾವಾಪ್ತಿ ತಸ್ಯಾ ಸೌರ್ಧಂ ಸ್ಪಷ್ಟತೆ. ನೀವು ಯಾಕೆ ಬಾಯಿ ಮುಚ್ಚಿ ಕೂತಿದ್ದೀರಿ ಅಂತ ಅಲ್ಲಪ್ಪ ನಾವು ಹೇಳಿದವಲ್ಲ ಇದು ಧರ್ಮ ಸೂಕ್ಷ್ಮ ಹೇಳಿದ ಆಗುವುದಿಲ್ಲ ಸುಮ್ಮನೆ ಕೂತಿರ್ತೇವೆ ಅದು ಗೊತ್ತ ನಾವು ಏನು ಹೇಳೋ ಹಾಗಿಲ್ಲ ಅದಕ್ಕೆ ಏನ್ ಹೇಳ್ತಾರೆ ಗೊತ್ತು ಇದು ಸತ್ಯ ಗೊತ್ತಿದ್ದು ಸುಳ್ಳು ಸಾಕ್ಷಿ ಹೇಳುವವನು ಎಷ್ಟು ಪಾಪವನ್ನ ಓದುತ್ತಾನೋ ಅದರ ಅರ್ಧಾಂಶ ಪಾಪ 50% ಸತ್ಯ ಗೊತ್ತಿದ್ದು ಹೇಳದೆ ಸುಮ್ಮನೆ ಕೂತವನಿಗೆ ಉಂಟು ಅದನ್ನು ನೀವು ಪಾಪಿಗಳು ಭೀಷ್ಮದ್ರೋಣರಿಗೆ ಆವಾಗ ಹೀಗೆ ಹೇಳ್ರಿ ಇದು ಸರಿಯೋ ಹೇಳ್ರಿ ಯಾಕೆಂದ್ರೆ ಸತ್ಯ ಗೊತ್ತಿದ್ದು ಹೇಳದೆ ಸುಮ್ಮನೆ ನಮಗೆ ಯಾಕೆ ನಿಷ್ಠುರ ಅಂತ ಬಾಯಿ ಮುಚ್ಚಿ ಕೂತ್ಕೊಳ್ಳುವನಿಗೂ ಪಾಪ ಇದೆ. ಅನೃತೇಯ ಫಲಾವಾಪ್ತಿ ತಸ್ಯಾ ಅರ್ಥಂ ಸಮಷ್ಟುತೆ. ಸುಳ್ಳು ಹೇಳುವವನಿಗೆ ಎಷ್ಟು ಪಾಪವೋ ಸತ್ಯ ಹೇಳದೆ ಬಾಯಿ ಮುಚ್ಚಿ ಕೂತವರಿಗೆ ಅದರ ಅರ್ಧಾಂಶ ಪಾಪ ಇದೆ. ನೀವು ಸತ್ಯವನ್ನು ಹೇಳದೆ ಬಾಯಿ ಮುಚ್ಚಿ ಕೂತಿದ್ದೀರಿ ಹೇಳ್ರಿ ಇದ್ರೆ ವಿದುರಸ್ಯ ವಚಸ್ವತ್ವ ರೋಜು ಕಿಂಚನ ಪರಸ್ಯವಾದ ಒಬ್ಬ ಮನುಷ್ಯನು ಏನು ಹೇಳಿದ್ರು ಇಷ್ಟು ಹೇಳಿದ ಮೇಲೂ ಕೂಡ ಒಬ್ಬರು ಬಾಯಿ ತೆರೆಯಲಿ. ಇದು ಕೃಷ್ಣನಿಗೆ ಅಪ್ರಿಯವಾದ ವಿಷಯ. ಆದ್ರಿಂದ ಅವರು ಯಾರವರೆಗೂ ಹೋಗಲಿಲ್ಲ. ಎಲ್ಲ ಭಕ್ತರೇ ಕೃಪಾಚಾರ ಭಕ್ತರಲ್ಲೇ ಏನು ದ್ರೋಣಾಚಾರ ಅಲ್ಲೂ ಏನು ಭೀಷ್ಮಾಲು ಏನು ಅಗ್ರ ಪೂಜೆ ಮಾಡಿದವರಿಗೆ ನಾನು ಅಗ್ರ ಪೂಜೆ ಮಾಡಿದವ ಅನ್ನುವ ಅಹಂಕಾರವನ್ನು ತೆಗೀಬೇಕಾಗಿತ್ತು ಕೃಷ್ಣನಿಗೆ. ಅದಕ್ಕೆ ಹೋಗಲಿಲ್ಲ ಅವತ್ತೇ ಅವ್ರಿಗೆ ಕರೆಯುವಾಗ ನಾನು ಅಗ್ರ ಪೂಜೆ ಮಾಡಿದ ನನ್ನ ಮನೆ ಬಾರದಲ್ಲಿ ಹೋಗ್ತೇನೆ ಹೋದೇ ನಮ್ಮ ಜೂರ ಅಹಂಕಾರ ಬರ್ತಿತ್ತು. ಆದ್ರಿಂದ ಅಗ್ರ ಪೂಜೆ ಮಾಡಿ ಅಹಂಕಾರ ಬರೋದು ಬೇಡ ಅಂತ ಅವ್ರ ಮನೆಗೆ ಹೋಗಿಲ್ಲ. ಬಿದ್ದು ನಮ್ಮ ಮನೆಗೆ ಹೋದ ಇಲ್ಲೆಲ್ಲ ಅಡಿಗೆ ಸಿದ್ಧವಾಗಿತ್ತು. ಅವ್ರು ತೊಳೆದು ಗುಡ್ಡ ಮುಂದಿವತ್ತು ನಮ್ಮ ಮನೆಯಲ್ಲಿ ಕೃಷ್ಣ ಬರ್ತಾನೆ ರಾಜಾತಿಥಿ ರಾಜ ಸಂಸ್ಕಾರ ಅಲ್ಲಿ ಏನಿಲ್ಲ. ಬಿದ್ದು ನಮ್ಮ ಮನೆಯಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಒಂದು ಹಾಲು ಕೊಡು ಅಂತ ಕೊಡ್ತ. ಇದಕ್ಕೆ ಕಾರಣ ಬಿದುರನ ಆಲಯದಿಂದ ಬಾರದು. ಕಾರಣ ಅವನು ವಿದುರ ಒಬ್ಬನೇ ದ್ರೌಪದಿಗೆ ಅವಮಾನ ಆದಾಗ ತಡೆಯದೇ ಇತ್ತು. ತಡೆಯದೆ ಅಂದ್ರೆ ಮನಸ್ಸಿನ ತಡೆಯದೆ ಅದನ್ನು ಪ್ರತಿಭಟನೆ ಮಾಡಿದ ತಡ್ಕೊಳ್ಳಿಕ್ಕಾಗದೆ ಉಳಿದವರೆಲ್ಲ ತಡ್ಕೊಂಡು ಕೂತು ಏನು ಪ್ರತಿಭಟನೆ ಮಾಡಲಿಲ್ಲ. ಅವನು ಯಾರ ಮನೆಗೂ ಕೃಷ್ಣ ಹೋಗಲಿಲ್ಲ ಮತ್ತು ದ್ರೌಪದಿಗೆ ಅಂತ ಅವಮಾನ ಮಾಡಿದ ಪಾಂಡವರನ್ನ ಕಾಡುಪಾಲು ಮಾಡಿದಂತ ದುರ್ಯೋಧನ ಅವನು ಪೌಂಡ್ರೈಕ ಯಾಗ ಬೇಕಾದಷ್ಟು ಹೆಚ್ಚು ಯಾಗ ಮಾಡಿದ ಏನ್ ಮಾಡಿದ್ರು ಕೂಡ ಅವನಿಗೆ ಪುಣ್ಯಫಲ ಕೊಡಲಿಲ್ಲ. ಕುರುಬನ ಮಾನವನೇ ಕೊಂಡ ಮುಂದೆ ಅವನಿಗೆ ದ್ರೌಪದಿಯ ಮಾನವನ್ನು ಕೊಡಬೇಕು ಅಂತ ಬಯಸಿದಂತಹ ದುರ್ಯೋಧನನ ಮಾನವನ್ನು ಕೊಂಡ ದುರ್ಯೋಧನಿಗೆ ಆಗಿರತಕ್ಕಂಥ ಅಪಮಾನಗಳು ಅಷ್ಟಿಷ್ಟಲ್ಲ ಬೇಕಾದಷ್ಟು ಅಪಮಾನಗಳು. ಅವನು ಕೊನೆಗೆ ತನ್ನ ಸರ್ವಸ್ವವನ್ನು ಕಳ್ಕೊಂಡ ತನ್ನ ಕಣ್ಣು ಮುಂದೆ 99 ತಮ್ಮಂದಿರನ್ನು ಕಳ್ಕೊಂಡ ಕೊನೆಗೆ ತನ್ನ ತೊಡೆ ಮುರಿದು ಬಿದ್ದ ಅದನ್ನು ಸಾಯಿದೆ. ಇಂಥ ಅವಮಾನದಲ್ಲೂ ಕೂಡ ಸಾಯಿದೆ ಬೆಳಿವಿಲಿ ಒತ್ತಾಡಿ ಮತ್ತು ಸೇಡು ಪಾಂಡವರ ಮಕ್ಕಳು ಸತ್ರು ಅಂತ ಸುದ್ದಿ ಕೇಳಿ ಸಾಯ್ತಾನೆ ಅದಾದ್ರೂ ಒಂದು ಸುದ್ದಿ ಕೇಳಿ ಸಾಯೋಣ ಅಂತ ಅಶ್ವತ್ಥಾಮರನ್ನು ಕಳಿಸಿದ ಅಲ್ಲಿ ಸುಟ್ಟು ಬಾ
ಎಲ್ಲ ಉಳಿದವರನ್ನೆಲ್ಲ ಬೆಂಕಿ ಹಾಕಿ ರಾತ್ರಿ ಸುಟ್ಟು ಬಂದು ಅವನು ಪಾಂಡವರ ಮಕ್ಕಳನ್ನೆಲ್ಲ ಕೊಂದುಬಿಟ್ಟೆ ಅಂತ ಕೇಳಿದಾಗ ಸಂತೋಷವಾಗಿ ಸತ್ತ. ಇವನು ಸಂತೋಷ, ಇನ್ನೊಬ್ಬರ ಸಾವು ಕೇಳಿ ಸಂತೋಷ ಪಡುವಂತೂ ನಾನು ಸತ್ತೋ ಅಡ್ಡೆ ಇಲ್ಲ, ಇನ್ನೊಬ್ರು ಒಳ್ಳೇದಾಗಬಾರ್ದು ಅನ್ನುವಂತಹ ಒಂದು ಭಾವನೆ. ಹೀಗೆ ಅವನು ಸರ್ವಸ್ವ, ಎಂಥ ಅವಮಾನದ ಪರಾಕಾಷ್ಠೆ. ಭೀಮಸೇನ ಧರ್ಮರಾಜನಿಗೂ ಸಹನೆ ಆಗುವುದಿಲ್ಲ. ಭೀಮಸೇನ ಅವನನ್ನ ಕೆಡವಿ ತೊಡೆ ಮುರಿದು ಬಿದ್ದಾಗ ಅವನ ತಲೆ ಮೇಲೆ ಕಾಲಿಟ್ಟು ನಿಂತ. ಧರ್ಮರಾಜ ತನಿದಾನೆ ನಿಯರ್ಬಾಯ್, ಅವನು ಗುರುವಂಶದ ರಾಜನಾಗಿದ್ದವನು, ಈ ದೇಶದ ರಾಜನಾಗಿದ್ದವನು. ಎಷ್ಟು ಜನ ರಾಜರುಗಳ ತಲೆಯ ಮಾದಕಿಯ ಕಟ್ಟಿಸಿ ಅಂಥವನ ತಲೆ ಮೇಲೆ ಕಾಲಿಡ್ತೀಯಲ್ಲ ಅಂತ ಧರ್ಮರಾಜ ತಡೀತಾನೆ. ದ್ರೌಪದಿಗೆ ತಟ್ಟಿದ ತೊಲೆಯನ್ನು ಮುರಿದೆ ಅದು ಶಿಕ್ಷೆಯಾಯಿತು. ಆದರೆ ಕೃಷ್ಣನಿಗೆ ಮಣಿಯದ ತಲೆ ಅದಕ್ಕೆ ಶಿಕ್ಷೆ ಆಗಬೇಕು. ಇವರು ಯಾವ ತಲೆ ಭಗವಂತನಿಗೆ ಮಣಿಯುವುದಿಲ್ಲ ಆ ತಲೆಯ ಮೇಲೆ ನನ್ನ ಕಾಲಿರುತ್ತೆ ಅಂತ ಭೀಮಸೇನ ನಿಂತುಬಿಟ್ಟ. ಅದೇ ರೀತಿ ಆ ಅವಮಾನದ ಪರಾಕಾಷ್ಠೆಯನ್ನು ಅನುಭವಿಸಿದ ಕಾರಣ ಏನು? ಕೃಷ್ಣ ಭಕ್ತರಿಗೆ ಅವಮಾನ ಮಾಡಿದ, ಆದ್ದರಿಂದ ಕೃಷ್ಣ ಅವನಿಗೆ ಶಿಕ್ಷೆ ಕೊಟ್ಟ. ತೊಡೆ ಮುರಿದು ಬಿದ್ದಾಗ ದುರ್ಯೋಧನ ಕೇಳುತ್ತಾನೆ ಕೃಷ್ಣನ ಹತ್ರ, ಇದೇನು ನಿನ್ನ ಧರ್ಮ ಪ್ರಜ್ಞೆ? ನೀನು ತೊಡೆ ತೋರಿಸಿದಿ ಧರ್ಮ ಭೀಮಸೇನಿಗೆ, ಗದಾ ಯುದ್ಧ ಮಾಡ್ತಾ ಇದ್ದಾಗ ಅನ್ಯಾಯವಾಗಿ ತೊಡೆ ಮುರಿದು ಕೊಂದರಿ, ಗದಾ ಯುದ್ಧದಲ್ಲಿ ತೊಡೆ ಮುರಿಬಹುದೇನು? ಇದೆಲ್ಲ ಅನ್ಯಾಯ ಅಲ್ಲ, ಇದೆಲ್ಲ ಕೂಟ ನೀತಿ, ಇದೇನೋ ಧರ್ಮ ಸಂಸ್ಥಾಪನಾರ್ಥ ಯುಗೆ ಯುಗೆ ಅಂತ ಪರಿಹಾಸ್ಯ ಮಾಡ್ತಾನೆ. ಆ ಕೃಷ್ಣ ಏನ್ ಹೇಳಿದ? ನಮ್ಮ ದೇಶದಲ್ಲಿ ಒಂದು ಧರ್ಮಶಾಸ್ತ್ರ ಇದೆ, ಒಂದು ನಿಯಮ ಇದೆ, ಆ ನಿಯಮಕ್ಕೆ ಎಲ್ಲರೂ ಬದ್ಧ. ಅದಕ್ಕೆ ನೀನು ನಾನು ಎಲ್ಲರೂ ಆ ನಿಯಮಕ್ಕೆ ಬದ್ಧರಾಗಿರಬೇಕು. ಏನು ನಿಯಮ ಅಂದ್ರೆ, ಯಾವ ಮನುಷ್ಯನ ತೊಡೆ ಇನ್ನೊಬ್ಬ ಹೆಣ್ಣಿಗೋಸ್ಕರ ತಟ್ಟಲ್ಪಟ್ಟಿತು ಆ ತೊಡೆಗೆ ಕೊಡಬಹುದಾದ ಮಿನಿಮಮ್ ಪನಿಷ್ಮೆಂಟ್ ಅದು ಸಿಕ್ಕಿದೆ. ಏನು ಬೇಜಾರಿತ್ತು? ಅಪರಾಧಕ್ಕೆ ಶಿಕ್ಷೆ ಆದರೆ ಅದಾಯಿತು. ನೀನು ತಟ್ಟಿದಿ ಅದು ಮುರಿ, ಎರಡೂ ಕ್ರಿಯೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಆಗೋಯ್ತು. ನನಗೆ ಏನು ಸಂಬಂಧ ಇಲ್ಲ, ನಾನು ನನಗೆ ಏನು ದುಃಖ ಇಲ್ಲ ವಿಷಯದಲ್ಲಿ. ಶಿಕ್ಷೆ ಆಗಲೇಬೇಕು. ಇದೇ ಮಾತು ಅನೇಕ ಕಡೆ ನೋಡಿ. ಕರ್ಣ ಅಸಹಾಯನಾಗಿ ಗಾಲಿ ರಥದ ಗಾಲಿ ರಥ ಕಾಲದಲ್ಲಿ ಕೂತು ಹೋಯಿತು. ಅವನದನ್ನು ಎತ್ತುತ್ತಾ ಇರುವಾಗ ಬಿಡು ಅವನ ಮೇಲೆ ಅರ್ಧ ಚಂದ್ರ ಪ್ರಯೋಗ ಮಾಡ ಬಾಣವನ್ನು ಪ್ರಯೋಗ ಮಾಡುತ್ತಿರುತ್ತ. ಕರ್ಣ ಕೇಳ್ತಾನೆ, ಇದು ನ್ಯಾಯವೇ? ನಾನು ಯುದ್ಧ ಮಾಡಲಿಕ್ಕೆ ಅಸಹಾಯನಾಗಿ ಗಾಲಿ ಎತ್ತುತ್ತಾ ಇದ್ದೇನೆ, ನೀನು ಬಾಣ ಬಿಡು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿಯೇನು? ಯಾಕೆಂದ್ರೆ ಕೃಷ್ಣ ಇದನ್ನ ಕುತಂತ್ರ ಅಲ್ಲ, ಪಿತೂರಿಯಾಗಿದ್ರೆ ಅರ್ಜುನ ಕಿವಿಯಲ್ಲಿ ಹೇಳಬೇಕಿತ್ತು, ಅವನಿಗೆ ಕೇಳದ ಹಾಗೆ ಅಂತ ಕಿವಿಯಲ್ಲಿ ಹೇಳಬೇಕಿತ್ತು. ಹಾಗಲ್ಲ, ಅವನು ಹೇಳ್ತಾನೆ ನೋಡು, ಅವನು ಗಾಲಿ ಎತ್ತ ಇದ್ದಾನೆ ಬಿಡು ಅವನಿಗೆ ಅಂತ. ಇಡೀ ಆ ಯುದ್ಧರಂಗದಲ್ಲಿ ಎಲ್ಲರಿಗೂ ಕೇಳುವಂತೆ ಕೃಷ್ಣ ಘೋಷಣೆ ಮಾಡಿದ. ಅವನು ಹೇಳ್ತಾನೆ, ಅಲ್ಲ ನೀನು ಹೀಗೆ ಹೇಳ್ತಾ ಇದ್ದೀನಿ, ನ್ಯಾಯವೇ ಅದು? ಯುದ್ಧ ಯುದ್ಧ ನೀತಿ, ಯುದ್ಧ ಅಂದ್ರೆ ಏನು? ನಾನು ಅಸ್ತ್ರ ಪಾಣಿ ಆದ್ಮೇಲೆ ನೀನು ಹೊಡೆಯಬೇಕು. ನಾನು ಗಾಲಿಯಿಂದ ಎತ್ತುತ್ತಾ ಇದ್ದೇನೆ, ಅಸಹಾಯನಾಗಿ ರಥದಿಂದ ಕೆಳಗಿಳಿದಿದ್ದೇನೆ, ಈಗ ನನ್ನ ಎದುರಿಸುವ ಶಕ್ತಿ ಇಲ್ಲ ನನಗೆ, ಆ ಸ್ಥಿತಿಯಲ್ಲಿಲ್ಲ ನಾನು, ಅನ್ಪ್ರಿಪೇರ್, ಈಗ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಅವನು ಕೃಷ್ಣ ಹೇಳು, ನೀನು ಬಿದ್ದಿದ್ದೇ ಬೆಳೆಯುವುದಯ್ಯ, ಯಾವತ್ತು ನಾವು ಬಿತ್ತುತ್ತೇವೆ ಅದೇ ಬೆಳೆಯುವ. ನಾವು ಯಾವ ಬೀಜ ಬಿತ್ತಿದೆಯೋ ಅದೇ ಬೆಳೆ. ನೀನು ಹಾಗಲಕಾಯಿ ಬೀಜ ಬಿತ್ತಿದ್ರೆ ಮಾವಿನ ಹಣ್ಣು ಬರೋಲ್ಲ. ನೀನು ಬಿತ್ತಿದ್ದು ಇದೆ, ನೀನು ಅಧರ್ಮದ ಯುದ್ಧದ ಬೀಜ ಬಿತ್ತಿದಿ, ಅದರ ಫಲ ನೀನು ಅನುಭವಿಸ್ಬೇಕು. ನಾವೇನ ಧರ್ಮ ಯುದ್ಧ ಮಾಡಿದೆವು? ಮತ್ತೆ ಅಭಿಮನ್ಯು 16 ವರ್ಷದ ಹುಡುಗ, ಕೈಯಲ್ಲಿ ಯಾವ ಆಯುಧವೂ ಇಲ್ಲ, ಎಲ್ಲ ಆಯುಧಗಳನ್ನು ಕಳ್ಕೊಂಡು ಅಸಹಾಯನಾಗಿ ಒಬ್ಬನೇ ಇದ್ದಾಗ ಇವೆಲ್ಲ ಸೇರಿ ಏನ್ ಮಾಡಿದ್ರು? ಎಲ್ಲರೂ ಕರ್ಣ ದ್ರೋಣಾದಿಗಳೆಲ್ಲ ಮಹಾ
ಪ್ರದೇಶದಲ್ಲಿರ್ತಕ್ಕಂಥ ಮಹಾವೀರರೆಲ್ಲ ಸೇರಿ ಈ ಕಡೆಯಿಂದ ಜಯದ್ರಥ ಯಾರೂ ಒಳಕ್ಕೆ ಬಾರದಂತೆ ತಡೆದು ಈ ಒಳಗಿದ್ದವರು ಎಲ್ಲ ಒಟ್ಟಿಗೆ ಸೇರಿದ್ದೀರಾ ಎನ್ನುವುದು ಒಬ್ಬೊಬ್ಬರು ನನಗೆ ಚರ್ಚೆ ಬಂದರೆ ಅದರಲ್ಲಿ ನೇತೃತ್ವ ವಹಿಸಿ ನೀನು ಅದು ನೀನು ಬಿದ್ದಿದ ಫಲ ಅದು ನಿನಗೆ ಬಂದಿದೆ ಅಲ್ಲಿ ಮೂಲ ನೀನು ಮಾಡಿದ್ದು ನೀನು ಏನು ಶೇಷ ಉಳಿದಿದೆ ಸಂತೋಷ ಅಂತ ಕೃಷ್ಣ ಹೀಗೆ ಕ್ರಿಯೆಯನ್ನ ಯಾವ ಕ್ರಿಯೆಯನ್ನು ಅದರ ಕಾರ್ಯಕಾರಣ ಭಗವದ್ಗೀತೆಗೆ ನೋಡಿ ನಿರ್ವಿಕಾರನಾಗಿ ನಿಲ್ಲುವಂತಹ ಕೃಷ್ಣ ಮಾತ್ರ ಇಂಥ ಮಾತಾಡಬಹುದು ಭಗವತ್ ಭಕ್ತರಾಗಿರ್ತಕ್ಕಂತಹ ಅಭಿಮನ್ಯುವಿಗೆ ಮಾಡಿದ ಅಪರಾಧವನ್ನ ಸಹಿಸಲಿ ಕರ್ಣ ಸೂರ್ಯಾಂಶ ಸಂಬಂಧದಲ್ಲಿರಬಹುದು ಆದರೆ ಭಗವಂತನಿಗೆ ದ್ರೋಹ ಮಾಡಿ ದುರ್ಯೋಧನ ಸೇರಿಕೊಂಡದನ್ನು ಸಹಿಸಲಿಲ್ಲ ಅಶ್ವತ್ಥಾಮ ರುದ್ರಾಂಶದ ರೂಪದಲ್ಲಿರಬಹುದು ಆದರೆ ಭಗವಂತನಿಗೆ ದ್ರೋಹ ಮಾಡಿ ಭಗವತ್ ಭಕ್ತರನ್ನ ರಾತ್ರಿ ಶಿಬಿರದಲ್ಲಿ ಜೀವಂತವಾಗಿ ಸುಟ್ಟದನ್ನು ಸಹಿಸಲಿಲ್ಲ ಭಗವಂತ ಪರಿಶಿಕ್ಷೆ ಕೊಟ್ಟು ಬಲ ಸಂಚಿತಾಂತ ಮೈಯಲ್ಲಿ ಕೀವು ಸುರುಕೊಂಡು ವಾಸನೆ ಪಡ್ಕೊಂಡು ದ್ವಾಪರ ಯುಗ ಬರುತ್ತದ ಕಾರಣದಲ್ಲಿ ಅಲ್ಲಿದಾಗುತ್ತೆ ಶಾಪ ಹೀಗೆ ತನ್ನವರಲ್ಲಿ ಯಾರು ಅವಹೇಳನ ಮಾಡ್ತಾರೆ ಅಪಚಾರ ಮಾಡ್ತಾರೆ ಅಂಥವರನ್ನು ಎಂದು ಭಕ್ತರನ್ನೇ ಕ್ಷಮಿಸಿದವನಲ್ಲ ದುರ್ಯೋಧನ ಕ್ಷಮಿಸಿದವೇನು ಆದ್ದರಿಂದ ಗುರುಬಲ ಮಾನವನೇ ಕೊಂಡ ಅವನು ಸರ್ವಸ್ವವನ್ನು ಅಪಹಾರ ಮಾಡಿದ ಅವನ ಕೊನೆಗೆ ಅವನ ತೊಡೆ ಮುರಿದು ಅಪಮಾನದ ಪರಾಕಾಷ್ಠೆ ಅವನ ತಲೆ ಮೇಲೆ ಭೀಮಸೇನ ಕಾಲಿ ಬಿಡುತ್ತಿರುವಾಗ ಕೂಡ ಇದನ್ನು ಬಲರಾಮ ಪ್ರತಿಭಟನೆ ಮಾಡಿದ ಧರ್ಮರಾಜ ಪ್ರತಿಭಟನೆ ಮಾಡಿದ ಬಲರಾಮನ ಶಿಷ್ಯ ದುರ್ಯೋಧನ ಬಲರಾಮನ ಶಿಷ್ಯ ಹೇ ನನ್ನ ಶಿಷ್ಯನ ಕರ್ತರೆ ವಿದ್ಯೆ ಮತ್ತು ಇವರು ಭೀಮಸೇನ ಬಲರಾಮ ಓದಿದ್ರು ಇಬ್ಬರು ಶಿಷ್ಯರೇ ನನ್ನ ಶಿಷ್ಯ ಅವನ ಮೇಲೆ ತಲೆ ಮೇಲೆ ಕಾಲಿಡಿದೆ ಅಲ್ಲ